ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಜಾಬ್ ಅಪ್ಲಿಕೇಶನ್ನ ಎಡಿಟ್ ಹೇಗೆ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ನಿಮಗೆ ಗೊತ್ತಿರ್ಬೋದು ಅಪ್ಲಿಕೇಶನ್ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಹಳಷ್ಟು ಮಂದಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿನೂ ಆಗಿದೆ ಆದರೆ ಈಗ ಪ್ರಾಬ್ಲಮ್ ಏನು ಅಂದರೆ ಅಪ್ಲಿಕೇಶನ್ ಹಾಕುವಾಗ ಕೆಲವರು ಮಿಸ್ಟೇಕ್ಸ್ನ ಮಾಡಿದ್ದಾರೆ ನನಗೆ ಭಾಳಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ ಅಪ್ಲಿಕೇಶನ್ ಕರೆಕ್ಷನ್ ಹೇಗೆ ಮಾಡೋದು ಅಂತ ಸೊ ಈ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಎಡಿಟ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ಅದರ ಜೊತೆಗೆ ನೀವು ಕೊಟ್ಟಿರೋ ಯಾವುದೆಲ್ಲ ಡೀಟೇಲ್ಸ್ನ ಎಡಿಟ್ ಮಾಡ್ಬೋದು ಅಂತಲೂ ಹೇಳ್ತೇನೆ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕೆಲವರು ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿರ್ತಾರೆ ಉದಾಹರಣೆಗೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಆಗಿರ್ಬೋದು ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಅಡ್ರೆಸ್ ಆಗಿರ್ಬೋದು ಜಾಸ್ತಿ ಕೇಸಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಕೊಡೋದ್ರಲ್ಲೂ ತುಂಬ ಜನ ಮಿಸ್ಟೇಕ್ಸ್ ಮಾಡಿದ್ದಾರೆ ಸೊ ನಾನು ನಿಮಗೆ ಹೇಳ್ತೇನೆ ಹೇಗೆ ಇದನ್ನೆಲ್ಲ ಕರೆಕ್ಷನ್ ಮಾಡೋದು ಅಂತ ಅದಕ್ಕಿಂತ ಮುಂಚೆ ಈ ವಿಷಯದಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಏನು ಹೇಳ್ತಾ ಇದೆ ಯಾವುದೆಲ್ಲ ಡೀಟೇಲ್ಸ್ನ ನೀವು ಕರೆಕ್ಷನ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಇನ್ನೊಂದು ವಿಷಯ ಈ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಎಡಿಟ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪ್ರೊಸೆಸ್ನ ತೋರಿಸ್ತೇನೆ ಜಸ್ಟ್ ಥಿಯರಿಟಿಕಲ್ ಆಗಿ ನೀವು ಈ ಥರ ಮಾಡಿ ಆ ಥರ ಮಾಡಿ ಅಂತ ನಾನು ಹೇಳಲ್ಲ ನಿಮಗೋಸ್ಕರ ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ ನೀವು ನೋಡ್ಬೋದು ಇಲ್ಲಿ ಕ್ಲಿಕ್ಕಿ ಆರ್ ಟು ಎಡಿಟ್ ಎಪ್ಲಿಕೇಶನ್ ಅಂತ ಆಪ್ಷನ್ ನಿಮಗೆ ಕಾಣ್ತಾ ಇರ್ಬೋದು ಸೊ ಲೈವ್ ಆಗಿ ಪ್ರೊಸೆಸ್ನ ತೋರಿಸ್ತೇನೆ ಸೊ ಮೊದಲಿಗೆ ಆಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ನಂತರ ಅಲ್ಲಿ ಲೆಫ್ಟಲ್ಲಿ ನೋಟಿಫಿಕೇಷನ್ ಅಂತ ಇದೆ ನೋಡಿ ಟ್ಯಾಬ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಪೇಜ್ ನಂಬರ್ ಟ್ವೆಂಟಿ ತ್ರೀಗೆ ಬನ್ನಿ ಸೊ ಇಲ್ಲಿ ನೀವು ನೋಡ್ಬೋದು ವಿಂಡೋ ಫೋರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂತ ಇದೆ ಸೊ ಇದನ್ನು ಕರೆಕ್ಟಾಗಿ ನೀವು ಓತ್ಕೋಬೇಕಾಗುತ್ತೆ ಸೆಕೆಂಡ್ ಲೈನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ದ ಪರ್ಪಸ್ ಆಫ್ ಪ್ರೊವೈಡಿಂಗ್ ದಿಸ್ ಕರೆಕ್ಷನ್ ವಿಂಡೋ ಇಸ್ ಟು ಕರೆಕ್ಟ್ ದ ನೇಮ್ಸ್ ಆ್ಯಂಡ್ ಅದರ್ ಡಾಟಾ ಮಾರ್ಕ್ಸ್ ಆ್ಯಂಡ್ ಚಾಯ್ಸ್ ಫಿಲ್ಲಿಂಗ್ ಸೊ ನೀವು ಅಪ್ಲಿಕೇಶನಲ್ಲಿ ಏನೆಲ್ಲ ಕರೆಕ್ಷನ್ ಮಾಡ್ಕೋಬೋದು ಅಂತ ಇಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ ನೇಮ್ಸ್ ಆಗಿರ್ಬೋದು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಮಾರ್ಕ್ಸ್ ಆಗಿರ್ಬೋದು ಅಥವಾ ಚಾಯ್ಸ್ ಫಿಲ್ಲಿಂಗ್ ಚಾಯ್ಸ್ ಫಿಲ್ಲಿಂಗ್ ಅಂದರೆ ಏನು ನಿಮ್ಮ ಪೋಸ್ಟ್ ಪ್ರಿಫರೆನ್ಸ್ ಕೊಡ್ತೀರಲ್ಲ ನೀವು ಆ ಪೋಸ್ಟ್ ಪ್ರಿಫರೆನ್ಸ್ಗೆ ಚಾಯ್ಸ್ ಫಿಲ್ಲಿಂಗ್ ಅಂತಾರೆ ಅದನ್ನು ಬೇಕಾದರೂ ನೀವು ಚೇಂಜ್ ಮಾಡ್ಕೋಬೋದು ಸೊ ಕರೆಕ್ಷನ್ ಮಾಡೋದಕ್ಕೆ ನೀವು ಯಾವುದೇ ಪೇಮೆಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ

ಕ್ಲೋಸ್ ಆದಮೇಲೆ ನಿಮಗೆ ಮತ್ತೆ ನಿಮಗೆ ಎಡಿಟ್ ಮಾಡೋ ಆಪ್ಷನ್ ಸಿಗಲ್ಲ ಸೊ ಕೇರ್ಫುಲಿ ನಿಮ್ಮ ಡೀಟೇಲ್ಸನ್ನು ನೀವು ಮತ್ತೆ ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀವು ಎಡಿಟ್ ಮಾಡಿ ಸೊ ಏನೇ ಕರೆಕ್ಷನ್ ಮಾಡಬೇಕು ಅಂದರೆ ಆ ಕರೆಕ್ಷನ್ ವಿಂಡೋ ನಿಮಗೆ ಆಗಸ್ಟ್ ಆರನೇ ತಾರೀಕು ಓಪನ್ ಆಗುತ್ತೆ ಆಗಸ್ಟ್ ಎಂಟನೇ ತಾರೀಕಿಗೆ ಅದು ಕ್ಲೋಸ್ ಆಗುತ್ತೆ ಅಂದರೆ ತ್ರೀ ಡೇಸ್ ನಿಮಗೆ ಟೈಮ್ ಇರುತ್ತೆ ಆದರೆ ಈಗ ನಾನು ಅಪ್ಲಿಕೇಶನ್ ಎಡಿಟ್ ಮಾಡುವ ಎಲ್ಲ ಪ್ರೊಸೆಸ್ನ ತೋರಿಸ್ತೇನೆ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ನೀವು ಅಪ್ಲಿಕೇಶನ್ ಎಡಿಟ್ ಮಾಡ್ಬೋದು ಅಂತ ಮೊದಲಿಗೆ ನೀವು ಜಿ ಡಿ ಎಸ್ ಒಫಿಷಿಯಲ್ ವೆಬ್ಸೈಟ್ಗೆ ಬನ್ನಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಅಪ್ಲೈ ಆನ್ ಅಂತ ಟ್ಯಾಬ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಎಡಿಟ್ ಕರೆಕ್ಷನ್ ಅಂತ ಒಂದು ಟ್ಯಾಬ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಲಾಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿರುತ್ತಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಎಂಟರ್ ಮಾಡಿ ಆವಾಗ ಒಂದು ಓ ಟಿ ಪಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ಒ ಟಿ ಪಿನಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಏನೆಲ್ಲ ಡೀಟೇಲ್ಸ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ನೇಮ್ ಆಗಿರಲಿ ಫಾದರ್ ನೇಮ್ ಆಗಿರಲಿ ಅಥವಾ ಆಧಾರ್ ಕಾರ್ಡ್ ನಂಬರ್ ಅಥವಾ ನಿಮ್ಮ ಅಡ್ರೆಸ್ ಆಗಿರಲಿ ನೀವು ಎಂಟರ್ ಮಾಡಿರೋ ಪೋಸ್ಟ್ ಪ್ರಿಫರೆನ್ಸ್ ಆಗಿರಲಿ ಯಾವುದನ್ನು ಬೇಕಾದರೂ ನೀವು ಇಲ್ಲಿ ಎಡಿಟ್ ಮಾಡ್ಬೋದು ಅಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ನೀವು ನೋಡ್ಬೋದು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ಬಂದಿರುತ್ತೆ ಅಲ್ಲಿ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ ನಿಮಗೆ ನಂತರ ನೋಡಿ ಅಲ್ಲಿ ಅಪ್ಲಿಕೇಟ್ ನೇಮ್ ಫಾದರ್ ನೇಮ್ ಇಮೇಲ್ ಡೇಟ್ ಆಫ್ ಬರ್ತ್ ಅದೆಲ್ಲ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು ಎಡಿಟ್ ಮಾಡ್ಬೋದು ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಮಾಡ್ಕೋಬೋದು ನಂತರ ಅಲ್ಲಿ ನೋಡಿ ನೀವು ಎಸ್ ಎಸ್ ಎಲ್ ಸಿಲಿ ಓದಿರೋ ಸಬ್ಜೆಕ್ಟ್ನ ನೀವು ಇಲ್ಲಿ ಎಂಟರ್ ಮಾಡ್ಬೋದು ಬೇರೆ ಏನಾದರೂ ಚೇಂಜಸ್ ಮಾಡೋಕ್ಕಿದ್ರೆ ಮಾಡ್ಕೋಬೋದು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ನೀವು ಚೇಂಜ್ ಮಾಡ್ಕೋಬೋದು ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಎಲ್ಲ ಡೀಟೇಲ್ಸನ್ನು ನೀವು ಮತ್ತೆ ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳಿ ಯಾಕೆಂದರೆ ನಿಮಗೆ ಮತ್ತೆ ನಿಮಗೆ ಎಡಿಟ್ ಮಾಡೋ ಆಪ್ಷನ್ ಸಿಗಲ್ಲ ನಿಮಗೆ ಇದೇ ನಿಮ್ದು ಫೈನಲ್ ಸಬ್ಮಿಷನ್ ಆಗಿರುತ್ತೆ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆಯಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟ್ರಿ ಮಾಡಿರೋ ಎಸ್ ಎಸ್ ಎಲ್ ಸಿ ಸಬ್ಜೆಕ್ಟ್ ಮತ್ತು ಮಾರ್ಕ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ ಏನಾದರೂ ಚೇಂಜಸ್ ಇದ್ದರೆ ಇಲ್ಲಿ ಚೇಂಜಸ್ ಮಾಡ್ಕೋಬೋದು ನಿಮ್ಮ ಮಾರ್ಕ್ಸ್ ಎಲ್ಲ ಒಂದು ಸಲ ಚೆಕ್ ಮಾಡಿಬಿಟ್ಟು ನಂತ ನಂತರ ಅಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಆಗಿರಲಿ ಅಥವಾ ಡಿವಿಷನ್ ಆಗಿರಲಿ ಚೇಂಜ್ ಮಾಡ್ಕೋಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು ಅಲ್ಲಿ ಫೈನಲ್ ಆಗಿ ನಿಮ್ಮ ಇಂಪಾರ್ಟೆಂಟ್ ಆಗಿರೋದು ಪೋಸ್ಟ್ ಪ್ರಿಫ್ರೆನ್ಸ್ ಕೊಡೋದ್ರಲ್ಲಿ ಏನಾದರೂ ನೀವು ಮಿಸ್ಟೇಕ್ ಮಾ ಮಾಡಿದರೆ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು ನಿಮ್ಮ ಡಿವಿಷನ್ ಸೆಲೆಕ್ಟ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಮತ್ತೆ ಚೇಂಜಸ್ ಮಾಡ್ಕೋಬೋದು ನಿಮ್ಮ ಕ್ಯಾಟಗರಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು ನಂತರ ಫೈನಲ್ ಆ್ಯಾಗಲ್ಲಿ ಸೇವ್ ಆ್ಯಂಡ್ ಪ್ರೊಸಿಡ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅಲ್ಲಿ ಕೆಳಗಡೆ ಪ್ರಿಂಟ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಿಂಟ್ಔಟ್ ತೊಗೋಬೋದು ಸೊ ಈ ರೀತಿ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಕರೆಕ್ಷನ್ ಮಾಡ್ಕೋಬೋದು ನನ್ನ ಮುಂದಿನ ವಿಡಿಯೋದಲ್ಲಿ ಮೆರಿಟ್ ಲಿಸ್ಟ್ ಬಂದ ಮೇಲೆ ಅಥವಾ ಸೆಲೆಕ್ಷನ್ ಪ್ರೊಸೆಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು ಅಂತ ಸಪ್ರೇಟ್ ವೀಡಿಯೋನ ನಾನು ಮಾಡ್ತೇನೆ ಈ ರೀತಿಯಾದ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು